ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಮತ್ತು ತುಂಬಾ ಬ್ಯೂಟಿಫುಲ್ ಆಗಿರೋ ಕುಚ್ಚನ್ನ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ಕುಚ್ಚು ಹಾಕೋದು ಹೇಗೆ ಅಂತ. ನೋಡಿಲಿ, ನಾನು 0.75 mm ಕ್ರೋಷೆ ತೊಗೊಂಡಿದ್ದೀನಿ, ಮಾಮೂಲಿ ಯೂಸ್ ಮಾಡೋದೆ. ಹಾಗೆ ಆರೆಳೆ ದಾರ ತೊಗೊಂಡಿದ್ದೀನಿ. ಆರೆಳೆ ದಾರಕ್ಕೆ ತುದಿಲಿ ನಾಟ್ ಹಾಕ್ಕೊಂಡಿದ್ದೀನಿ. ಫಸ್ಟು ಆರೆಳೆ ದಾರನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ 3 ಚೈನ್ಸ್ ಹಾಕೋತಾ ಇದ್ದೀನಿ ಇಲ್ಲಿ. ನೋಡಿ, ಈಗ 3 ಚೈನ್ಸ್ ಆಯಿತು. 3 ಚೈನ್ಸ್ ಆದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲಾಂದರೆ ಸೀರೆ ಎಳ್ದಂಗಾಗಿ ಫುಲ್ ಸೀರೆ ಎಲ್ಲ ಸುಕ್ಕ ಸುಕ್ಕ ಆಗೋಗುತ್ತೆ. ಸೊ ನೋಡಿಕೊಂಡು ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ ಫಸ್ಟ್ ಸ್ಟೆಪ್ ಇದೇ ಥರ, ಬೇಸ್ ಲೈನ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬರೀ 3 ಚೈನ್ದು ಲಾಕ್ ಮಾಡ್ತಾ ಹೋಗಬೇಕು. ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೇಮ್ ಇದೇ ಥರ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು ಅಷ್ಟೇ. ನೋಡಿ, ನಾನು ಇಷ್ಟೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇದು ಒಂದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನೀವು ಬಟ್ಟೆನ ಉಲ್ಟಾ ತಿರುಗಿಸ್ಕೋಬೇಕು. ಈಗ ನಾನು ಇಲ್ಲಿ ಒಂದು ಸಿಂಗಲ್ ಕ್ರೋಷೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಷೆ ಹಾಕ್ಕೋಬೇಕು. ಸಿಂಗಲ್ ಕ್ರೋಷೆ ಹಾಕೋದಾದಮೇಲೆ 3 ಚೈನ್ಸ್ ಹಾಕೋತಾ ಇದ್ದೀನಿ. ನೋಡಿ, ಈ ಥರ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕೋಣದಾದಮೇಲೆ ಒಂದು ಡಬಲ್ ಕ್ರೋಷೆನ, ಆ ಸಿಂಗಲ್ ಕ್ರೋಷೆ ಏನು ಹಾಕಿರ್ತಿರಲ್ಲ ಅದರೊಳಗಡೆನೆ ಒಂದು ಡಬಲ್ ಕ್ರೋಷೆ ಹಾಕ್ಕೊಳ್ಳಿ. ಮಾಮೂಲಿ ಕಂಬ ಅಂತ ಹೇಳ್ತೀವಲ್ವ, ಅದೇ. ಈಗ ನೆಕ್ಸ್ಟ್ ಇದು ಆದಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಮೊದಲಿಗೆ ಹಾಕಿರ್ತೀವಲ್ವ ಒಂದು ಡಬಲ್ ಕ್ರೋಷೆ, ಅದ್ರ ಒಳಗಡೆನೆ ಒಂಥರ ಗ್ಯಾಪ್ ಇರುತ್ತೆ, ಅಲ್ಲಿಗೆ ಮತ್ತೆ ನಾನು ಡಬಲ್ ಕ್ರೋಷೆ ಹಾಕೋತಾ ಇದ್ದೀನಿ. ಸೇಮ್ ಇದೇ ಥರ 3 ಚೈನ್ ಹಾಕ್ಕೊಳ್ಳೋದು, ಆಮೇಲೆ ಡಬಲ್ ಕ್ರೋಷೆನ ಮೊದಲಿಗೆ ಏನು ಹಾಕಿರ್ತೀವಲ್ವ ಅಲ್ಲೊಂಥರ ಗ್ಯಾಪ್ ಇರುತ್ತೆ ಅದರೊಳಗಡೆ ಹಾಕ್ತಾ ಹೋಗಬೇಕು. ಇದೇ ಥರ ಒಂದು 10 ಟೈಮ್ಸ್ ಆದರೂ ನೀವು ಹಾಕಬೇಕು, ಇಲ್ಲ ಬೇಸ್ಡ್ ಆನ್ ನಿಮ್ಮ ಡಿಸೈನ್ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು ಈ ಡಿಸೈನ್ಗೆ ಒಂದು 10 ಹಾಕ್ತಾ ಇದ್ದೀನಿ ಇದೇ ಥರ. ನೋಡಿ, ಈಗ 10 ಟೈಮ್ಸ್ ಹಾಕೋದಾಗಿದೆ. ಈಗ 3 ಚೈನ್ಸ್ ಇರುತ್ತಲ್ಲ ಅಂಥದ್ದು 3 ಬಿಟ್ಕೋಬೇಕು. 3 ಬಿಟ್ಕೊಂಡು 4ನೇದ್ರಲ್ಲಿ ಈಗ ನಾವೇನು ಹಾಕಿರ್ತೀವಲ್ವೋ ಅದನ್ನ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡೋದಾದಮೇಲೆ ನಾನೀಗ ಮತ್ತೆ 3 ಚೈನ್ಸ್ ಹಾಕೋತಾ ಇದ್ದೀನಿ ಇಲ್ಲಿ. 1, 2, 3 ಚೈನ್ಸ್ ಆಯಿತು. 3 ಚೈನ್ಸ್ ಆದಮೇಲೆ ನೆಕ್ಸ್ಟ್ ಒಂದು ಬಿಟ್ಕೊಂಡು ನೆಕ್ಸ್ಟ್ ಇದು 3 ಚೈನ್ ಗ್ಯಾಪಲ್ಲಿ ಮತ್ತೆ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ನಾನು ಮತ್ತೆ ಚೈನ್ ಹಾಕ್ಕೊತಾ ಇದ್ದೀನಿ. ಇದು ಸೇಮ್ ಫಸ್ಟ್ ಆರ್ಚ್ ಥರ ಮಾಡಿದ್ವಲ್ವ, ಸೇಮ್ ಅದೇ ಥರ ಇಲ್ಲೂ ಅದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೇ 3 ಚೈನ್ಸ್ ಹಾಕಿ ಆಮೇಲೆ ಒಂದು ಡಬಲ್ ಕ್ರೋಷೆನ ಗ್ಯಾಪಲ್ಲಿ ಹಾಕೋದು ಇರುತ್ತಲ್ಲ ಅದೇ ಥರ ಇದನ್ನು ಸೇಮ್ ಕಂಟಿನ್ಯೂ ಮಾಡ್ತಾ ಹೋಗಿ. ಇದೇ ಸ್ಟೆಪ್ ಪೂರ್ತಿ ಸೀರೆ ಕಂಟಿನ್ಯೂ ಮಾಡ್ತಾ ಹೋಗಿ. ಇದು ತುಂಬಾ ಈಸಿ ಆಗಿದೆ.
ನೋಡೋಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಕಾಣುತ್ತೆ, ಬಟ್ ಕಾನ್ಸಷ್ಟೇನು ಕಾಂಪ್ಲಿಕೇಟೆಡ್ ಇಲ್ಲ, ತುಂಬಾ ಈಸಿ ಆಗಿದೆ. ಆಮೇಲೆ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ನೀವು ದಯವಿಟ್ಟು ಟ್ರೈ ಮಾಡಿ, ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ನೋಡಿ, ನಾನು ಇಲ್ಲಿ ಎರಡು ಆರ್ಚ್ ಬರೋ ಥರ ಹಾಕ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಸ್ಟೆಪ್ಗೆ ಈ ಥರ ಲೈಟ್ ಗ್ರೀನ್ ಕಲರ್ ದಾರ ಯೂಸ್ ಮಾಡ್ತಾ ಇದ್ದೀನಿ. ಮೊದಲು ಆ ಲೈಟ್ ಗ್ರೀನ್ ದಾರನೂ ಫಸ್ಟಿಗೆ ಬಟ್ಟೆಗೆ ಈ ಥರ ನಾನು ತೋರಿಸ್ತಾ ಇದ್ದೀನಲ್ವಾ, ಅದೇ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಒಂದು ಸಿಂಗಲ್ ಕ್ರೋಷೆ ಹಾಕೋತಾ ಇದ್ದೀನಿ ಇಲ್ಲಿ. ಸಿಂಗಲ್ ಕ್ರೋಷೆ ಹಾಕಿದ್ಮೇಲೆ ನಾವು ಮೊದಲಿಗೆ ಏನು ಆರ್ಚ್ ಥರ ಹಾಕಿರ್ತೀವಲ್ವ, ಆ ಥರ ಡಿಸೈನ್ ಸಿಗುತ್ತೆ. ಅಲ್ಲಿಗೆ ನೀವು ಒಂದು ಹಾಫ್ ಡಬಲ್ ಕ್ರೋಷೆ ಹಾಕೋಬೇಕು. ಹಾಫ್ ಡಬಲ್ ಕ್ರೋಷೆ ಅಂತಂದರೆ ಇದೇ ಥರ ಡಬಲ್ ಕ್ರೋಷೆ ಹಾಕೋ ಥರನೇ ಸೆಕೆಂಡ್ ಸ್ಟೆಪ್ಗೆ ಮೂರೂ ಒಟ್ಟಿಗೆ ಈ ಥರ ಹೊರಗೆ ತೆಗಿಬೇಕು. ಇದಾದಮೇಲೆ ನಾನು ಇಲ್ಲಿಗೆ ಚೈನ್ಸ್ ಹಾಕೋತಾ ಇದ್ದೀನಿ. ನಿಮಗೆ ಡಿಸೈನ್ ಹೆಂಗೆ ಬೇಕೋ ಹಂಗೆ ಹಾಕೋಬೋದು, ಮೂರು ಅಥವಾ ನಾಲ್ಕು ಚೈನ್ ಹಾಕೋಬೋದು. ನಾನಿಲ್ಲಿ ಮೂರು ಚೈನ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮೊದಲಿಗೇನು ಸಿಂಗಲ್ ಕ್ರೋ ಹಾಫ್ ಡಬಲ್ ಕ್ರೋಷೆ ಹಾಕಿರ್ತೀವಲ್ವ, ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಆರ್ಚ್ ಫುಲ್ ಇದೇ ಥರ ಡಿಸೈನ್ ಹಾಕಬೇಕು. ಈ ಥರ ಒಂದು ಹಾಫ್ ಡಬಲ್ ಕ್ರೋಷೆ ಹಾಕಿ ಅದಾದಮೇಲೆ ಮೂರು ಅಥವಾ ನಾಲ್ಕು ಚೈನ್, ನಿಮ್ಗೆ ಹೆಂಗೆ ಡಿಸೈನ್ ಬೇಕೋ ಅದೇ ಥರ ಹಾಕೋಬೇಕು. ನೋಡಿ, ಈಗ ನಾನು ಇಲ್ಲಿ ಚೈನ್ಸ್ ಹಾಕ್ತಾ ಇದ್ದೀನಿ. ನಾಲ್ಕು ಚೈನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಈ ಥರ ಮೊದಲಿಗೆ ಹಾಫ್ ಡಬಲ್ ಕ್ರೋಷೆ ಹಾಕಿರ್ತೀನಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಿ.
ನೋಡಿ ಈಗ ಆರ್ಚ್ ಕಂಪ್ಲೀಟ್ ಆಯಿತು. ಈ ಥರ ತ್ರೀ ಚೈನ್ಸ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಇನ್ನೊಂದ್ಸಲ ನಾನು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಅದೆಷ್ಟು ಗ್ಯಾಪ್ ಇರುತ್ತೋ ಅಷ್ಟು ಗ್ಯಾಪ್ನ ನೀವು ನೋಡಿಕೊಂಡು ಸಿಂಗಲ್ ಕ್ರೋಶೆ ಹಾಕಬೇಕಾಗತ್ತೆ. ಈಗ ನೋಡಿ ಇಷ್ಟೆಲ್ಲ ಹಾಕೋದಾದಮೇಲೆ ಮತ್ತೆ ನಮ್ಮದು ನೆಕ್ಸ್ಟ್ ಆರ್ಚ್ ಬರುತ್ತೆ. ನೆಕ್ಸ್ಟ್ ಆರ್ಚ್ ಮೇಲೂ ಅಷ್ಟೇ, ಮೊದಲಿಗೆ ಈಗ ಈ ಆರ್ಚ್ನ ಯಾವ ಥರ ಡಿಸೈನ್ ಹಾಕಿದ್ರಲ್ವ ಇದೇ ಥರ ಹಾಕ್ತಾ ಹೋಗಬೇಕು. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಕುಚ್ಚನ್ನು ಹಾಕಿದ್ದೀನಿ, ಮಿಡ್ಲಲ್ಲಿ ಸ್ವಲ್ಪ ಜಾಸ್ತಿ ಗ್ಯಾಪ್ ಅನ್ನಿಸ್ತು ಅದಕ್ಕೆ ನಾನಿಲ್ಲಿ ಕುಚ್ಚು ಹಾಕಿದ್ದೀನಿ. ನೀವು ಬೇಕಿದ್ರೆ ಯಾವ್ದಾದ್ರು ಹ್ಯಾಂಗಿಂಗ್ ಬೀಡ್ಸ್ ಏನಾದ್ರು ಹಾಕೋಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.